ರಾತ್ರಿ ಎಲ್ಲ ಸದಾನಂದಂದೆ ಯೋಚನೆ ಬೆಳಕ ಯಾತ್ರು ಬಂದು ಡಿಪೋ ಬಾಗ್ಲ ತೆಗಿತಾನೆ ಅನ್ಕೊಂಡಿದ್ದೆ ಇನ್ನು ಬಂದಿಲ್ಲ ಬರ್ತಾನೆ ಬಿಡೆ ಮಂಗಳ ಅವನು ಸೀದಾ ಡಿಪೋಗೆ ಬಂದು ಆಮೇಲೆ ಇಲ್ಲಿಗೆ ಬರಬಹುದೇನೋ ಯಾರಿಗೆ ಗೊತ್ತು ಕೇಶವನತ್ರ ಏನಾದರೂ ತೊಂದರೆ ಮಾಡಿರಬಹುದು ಅಂತ ಭಯ ಆಗ್ತಿದೆ ನನಗೆ ಎಲ್ಲ ಒಳ್ಳೇದಾಗ್ತಿರುವಾಗ ಕೆಟ್ಟ ಯೋಚನೆ ಯಾಕೆ ಮಾಡ್ತೀಯ ನೀನು ಅನ್ಕೊಂಡಾಗ ಏನು ಆಗಲ್ಲ ಹೋಗು ಕಾಫಿ ತಗೊಂಡ್ ಬಾ ಬೇಜವಾಬ್ದಾರಿ ಗುರುಗಳು ನೀವು ನನ್ನ ಬೇಜವಾಬ್ದಾರಿನೋ ನಿನ್ನ ಗ್ರಹಚಾರನೋ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ ಕೇಶವನಾಥ ಭಗವತಿ ಇಚ್ಛೆ ಬೇರೆ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಮಾತು ಯಾವಾಗಲೂ ಸತ್ಯ ಆಗ್ತಾನೆ ಇದೆ ಧರ್ಮವನ್ನು ಬಿಟ್ಟು ನಿಂತೆ ನೀನು ಅದಕ್ಕೆ ಇದೆಲ್ಲ ಧರ್ಮ ಬೋಧನೆ ಬೇಡ ತಂದುಕೊಡಿ ಒಂಬತ್ತು ವರಗಳಿರೋ ಶಂಖಾನ ಮೂರು ದಿನ ಪೂಜೆ ಹೋಮ ಹವನ ಅಂತ ಕಳೆದ್ರೆ ತುಪ್ಪದಿಂದ ನಿಮ್ಮ ಭಗವಂತ ವಿಶಾಖಕ್ಕದ ಶಂಖ ಕಳೆದು ಹೋಗ್ಬೇಕು ಅಂತನ್ನೋದು ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಶಂಖ ಬಂದ ದಿನವೇ ವರಗಳನ್ನ ಪಡ್ಕೊಂಡು ತಾತ ಮಾರ್ತಾಂಡನ ಆತ್ಮದ ಋಣವನ್ನ ತೀರಿಸ್ಬಿಡ್ತಿದ್ದೆ ಆದರೆ ತಡೆದ್ರಿ ನೀವು ಒಂಬತ್ತು ವರಗಳಿರೋ ಶಂಖ ನನಗೆ ಬರಬೇಕು ಇಲ್ಲ ನೀವು ಪ್ರಾಣ ಬಿಡಬೇಕು ಆರಾಧನೆ ಮಂತ್ರಗಳು ನನಗೆ ಮೋಸ ಮಾಡುತ್ತೆ ಅಲ್ಲಿಗೆ ನಾಲಿಗೆ ಮೇಲೆ ಮಾತ್ರ ನಿಮ್ಮ ದೇವತಾರಾಧನೆ ಮನಸ್ಸಿನಲ್ಲಿ ಕೊಳಕು ಪ್ರಾಣ ಬಿಟ್ಬಿಡಿ ತಂದೆ ಅಂದಿದ್ರೆ ಮಗನಿಗೆ ತಂದೆಯ ಅಂತ್ಯ ಸಂಸ್ಕಾರ ಮಾಡೋ ಮನಸ್ಸಾಗಿದೆ ನೆರವೇರಿಸ್ಕೊಡಿ ನಾನು ಆರು ಗಂಟೆಗೆ ಬಂದೆ ನೀವಿನ್ನೂ ಎದ್ದಿರ್ಲಿಲ್ಲ ಸದ್ಯ ನೀನ್ ಯಾವಾಗ ಬರ್ತೀಯೋ ಅಂತ ಅನ್ನಿಸ್ಬಿಟ್ಟಿತ್ತು ಅಯ್ಯಪ್ಪ ಆ ನಿನ್ ತಂಗಿ ಬಲೆ ತಲಾಟೆ ಮಾತಿನ ಹಾವಳಿ ಆದ್ರೆ ಕೆಲಸ ಚೆನ್ನಾಗಿ ಮಾಡ್ತಿದ್ಲು ಹಚ್ಚಿಕೊಟ್ಟು ನನ್ನ ತಂಗಿ ಹೆಸರು ಜಗದೀಶ್ವರಿ ಅನ್ನೋ ಸತ್ಯ ಆದ್ರೆ ಅವಳು ಇಲ್ಲಿ ಬಂದು ಕೆಲಸ ಮಾಡಕ್ ಹೇಗ್ ಸಾಧ್ಯ ಹೇಳಿ ಅವಳಿರೋದು 120 ಕಿಲೋಮೀಟರ್ ದೂರದಲ್ಲಿರೋ ದೇವಕಿಪುರದಲ್ಲಿ ಜೊತೆ 7 ತಿಂಗಳು ಗರ್ಭಿಣಿ ಅವಳು ಇಲ್ಲಿ ಬಂದು ಕೆಲಸ ಮಾಡಕ್ಕೆ ಹೇಗೆ ಸಾಧ್ಯ ಹಾಗಾದ್ರೆ ನೀವು ಬೇರೆ ಯಾರನ್ನ ನನ್ನ ತಂಗಿ ಅಂತ ತಿಳ್ಕೊಂಡಿರ್ಬೇಕು ಅಷ್ಟೇ ಇಲ್ವೇ ಅವಳು ಇಲ್ಲಿಗೆ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ದೆ ನಿನ್ನ ಹೆಸರು ಉಪಯೋಗಿಸ್ಕೊಂಡು ನಾನು ಸುಬ್ಬಮ್ಮನ ತಂಗಿ ಅಂತ ನಾನು ಯಾರನ್ನು ಈ ಮನೆಗೆ ಕಳಿಸಿರ್ಲಿಲ್ಲ ಬುದ್ಧಿ ಈ ನಡುವೆ ಮನೆ ಕೆಲಸದವರು ಅಂತ ಹೇಳ್ಕೊಂಡು ನಂಬಿಕೆ ವಿಶ್ವಾಸನ ಗಳಿಸ್ಕೊಂಡು ಮನೇಲಿರೋದೇನೋ ಕಳ್ಳತನ ಮಾಡೋ ಹೆಂಗಸರು ಗುಂಪೆ ಇದೆಯಂತೆ ಜಗದೀಶ್ವರಿನ ಕಳ್ಳಿ ಅನ್ನೋ ತರದ್ರಲ್ಲಿ ಮಾತಾಡ್ಬೇಡ ಸುಬ್ಬಮ್ಮ ಒಳ್ಳೆ ಅಮ್ಮ ಅವರು ಬರೀ ಅಡಿಗೆ ಮನೆ ಹಾಲು ಇಷ್ಟೆಲ್ಲ ಇರ್ಬೇಕು ಅವಳು ಕೆಲಸ ಅಂತ ಹೇಳಿದ್ದೆ ಈ ಪಾರ್ವತಿನೂ ದೇವಿನೂ ಅವಳು ಸಲಗೆ ಕೊಟ್ಬಿಟ್ಟು ರೂಮ್ ಒಳಗೂ ಬಿಟ್ಕೊಂಡ್ರು ಏನೇನ್ ಹೋಗಿದ್ಯೋ ಅಪ್ಪ ಅಂತವಳಲ್ಲಪ್ಪ ಜಗದೀಶ್ವರಿ ಮುಂಡ ಮೋಚ್ತು ಸುಳ್ಳು ಹೇಳಿ ಕೆಲ್ಸಕ್ಕೆ ಸೇರ್ಕೊಂಡಿರೋಳು ಕಳ್ಳ್ರ ಗುಂಪಿನವಳು ಅಲ್ಲ ಅನ್ನೋದಕ್ಕೆ ಏನೇ ಗ್ಯಾರಂಟಿ ಹೋಗೋ ಮಾಬಲ ನಿಂದು ಏನಿದೆಯೋ ಏನಿಲ್ವೋ ಎಲ್ಲ ಹೋಗಿ ನೋಡ್ಕೋ ಅಯ್ಯೋ ರೂಮಲ್ಲಿ ಏನೇನು ಹೋಗಿದೆಯೋ ಇಲ್ಲೊಂದು ಮಡಿಕೆ ತಂದಿಡು ಆ ಮಡಿಕೆ ತುಂಬಿದ ದಿನ ನಿಮ್ಮ ತಂದೆ ಅಜ್ಞಾನದಿಂದ ಮುಕ್ತಿ ಪಡೀತಾರೆ ಆವತ್ತು ನಾನು ಈ ಮನೆಯಿಂದ ನಿರ್ಗಮಿಸ್ತೀನಿ